ಇವಾಗ ನೋಡ್ರಪ್ಪ, ಡಿವಿಡೆಂಡ್ ಪೇಔಟ್ ರೇಷಿಯೋ 60% ಇದ್ದರೆ ಪ್ರೈಸ್ ಆಫ್ ಶೇರ್ ಎಷ್ಟಾಗುತ್ತೆ? 41.67 ಆಗುತ್ತೆ. ಸೊ ಪ್ರೈಸ್ ಆಫ್ ಶೇರು ವ್ಯಾಲ್ಯೂನ ರೆಡ್ಯೂಸ್ ಆದಂಗೆ ಆಗುತ್ತೆ. ಓಕೆ, ಈಗ ಅದೇ ಏನಾದರೂ 20% ಏನಾದರೂ ಆಯಿತು ಅಂತ ಹೇಳಿದರೆ ಆವಾಗ 120 ರುಪೀಸ್ ಆಗುತ್ತೆ. ಓಕೆ, ವಿಚ್ ಈಸ್ ಬೆಸ್ಟ್ ಕಂಡೀಷನ್ ಅನ್ನೋ ಒಂದು ಏನು ನಮಗೊಂದು ಕನ್ಫ್ಯೂಷನ್ ಅಥವಾ ಒಂದು ಇದು ಸ್ಟಾರ್ಟ್ ಆಗುತ್ತೆ, ಯಾವುದು ಬೆಟರ್ ಅಂತ ಹೇಳಿ. ಸೊ ಆ ಥರ ಸಿಚುಯೇಷನಲ್ಲಿ ಯಾವುದು ಬೆಟರ್ ಅಂತ ಹೇಳಿದರೆ ಡಿವಿಡೆಂಡನ್ನು ಕಡಿಮೆ ಕೊಡಬೇಕು, ಅದ್ರ ಜೊತೆಗೆ ಪ್ರೈಸ್ ಆಫ್ ಶೇರು ಜಾಸ್ತಿ ಇರಬೇಕು. ಆವಾಗ ನಮಗೆ ಕಂಪನಿಯವರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ರಾಜಾ ಕಂಪನಿ ದೇ ನೀಡ್ ಟು ಫಾಲೋ ಅಪ್ ವಿತ್ 20% ಆಫ್ ದ ಡಿವಿಡೆಂಡ್ ಪೇಔಟ್ ರೇಷಿಯೋ ಇನ್ ದರ್ ಆರ್ಗನೈಸೇಷನ್ ಅಂತ ಹೇಳಿ ನೀವು ಕನ್ಕ್ಲೂಷನನ್ನು ಕೊಡಬೇಕು. ಓಕೆನಾ? ಈ ಥರ ಮಾಡಿ ಇದು ಪ್ರಾಬ್ಲಮ್.